ಮಹಾವಿಧಾನಸಭೆ ಅಂಕಿಗಳ ಆಟದಲ್ಲಿ ಯಾರಿಗೆ ಮೇಲು ಅಂತ ಸರ್ ಪ್ರಶ್ನೆ ಕೇಳಿದ್ರೆ ಹೇಳಿ ಬಿಜೆಪಿಯ ಲೆಕ್ಕಾಚಾರಗಳಿಗೆ ಇನ್ನೊಂದು ರೀತಿಯಾಗಿದೆ ಬಿಜೆಪಿಯ ಕ್ಯಾಂಪ್ ಯಾರ್ಯಾರು ಸೇರಿಕೊಳ್ತಾರೆ ಏನು ಅಂತ ಗೊತ್ತಿಲ್ಲ ಆದರೆ ಅವರು ತುಂಬಾ ಸೈಲೆಂಟ್ ಆಗಿದ್ದಂಗಿದೆ ಮಹಾರಾಷ್ಟ್ರದಲ್ಲಿ ಬಟ್ ಅದರಲ್ಲಿ ಒಬ್ಬರು ಕಾಣಿಸ್ಕೊಳ್ತಾ ಇದ್ದಾರಂತೆ ಅದಕ್ಕೊಂದಿಷ್ಟು ಸಾಕ್ಷ್ಯಗಳು ಕೂಡ ಲಭ್ಯವಾಗ್ತಾ ಇದೆ ಏನು ಸಾಕ್ಷ್ಯಗಳಿದೆ ನೋಡೋಣ ಸೂರತ್ ಏರ್ಪೋರ್ಟ್ ಅಲ್ಲಿ ಯಾರ ಬಿಜೆಪಿ ಮೋಹಿತ್ ಕಾಂಪೌಂಡ್ ಅಂತ ಕಾಣಿಸ್ಕೊಂಡಿದ್ದಾರೆ ಇನ್ನು ಏಕನಾಥ್ ಶಿಂದೆ ಜೊತೆ ದೇವೇಂದ್ರ ಫಡ್ನವೀಸ್ ಶಾಸಕ ಆಪ್ತ ಶಾಸಕ ಸಂಜಯ್ ಕೂಟೆ ಅವರ ಕಾಣಿಸ್ಕೊಂಡಿದ್ದಾರೆ ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿಯೇ ಶಿವಸೇನೆಯ ಬಡ್ಡಾಯ ಶಾಸಕರಿದ್ದಾರೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಳುವಂತೆ ಏಕನಾಥ್ ಶಿಂದೆ ಡಿಮಾಂಡ್ ಮಾಡಿರೋದು ಏಕನಾಥ್ ಶಿಂದೆಯಿಂದ ದಿಢೀರ್ ಎಂದು ಸಾಹೇಬ್ನ ಹಿಂದುತ್ವದ ಜಪ ಮಾಡಿರೋದು ಅಂದ್ರೆ ಇದೆಲ್ಲ ಬಿಜೆಪಿ ಕಾರಣ ಇರಬಹುದು ಹಿಂದುತ್ವ ವಿಚಾರ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಆಲ್ ಇರಬಹುದು ಒಂದು ಸರ್ಕಾರ ನನಗೆ ಸರಿ ಇಲ್ಲ ಎನಿಸಿದಾಗ ಅದನ್ನು ಕೆಡವುವ ಎಲ್ಲ ಪ್ರಯತ್ನಗಳನ್ನು ಎಲ್ಲ ಪಕ್ಷಗಳು ಮಾಡ್ತಾರೆ ಯಾರು ಮಾಡಲ್ಲ ಎಲ್ಲ ಅದೇ ಮಾಡೋದು ಅಧಿಕಾರಕ್ಕೋಸ್ಕರ ಬಟ್ ನೈತಿಕತೆ ಪ್ರಶ್ನೆ ಇಲ್ಲಿ ಅದೆಲ್ಲ ಉಳ್ಕೊಂಡಿದ್ಯಾ ರಾಜಕಾರಣದಲ್ಲಿ ಅಲ್ಲ ಅಟ್ಲೀಸ್ಟ್ ಸ್ವಲ್ಪ ಪ್ರಮಾಣದಲ್ಲಿ ಇರಬೇಕಲ್ಲ ಬರೀ ಒಂದಕ್ಕೆ ನೈತಿಕತೆ ಮಾಡಕ್ ಬರಲ್ಲ ನೀವು ಈ ನೈತಿಕತೆಯನ್ನ ಸಾರಾ ಸಗಟ್ಟು ಹೋಲ್ಸೇಲ್ ಅಲ್ಲಿ ಇಟ್ಕೊಂಡಿದ್ದು ಒಂದು ಎಕ್ಸೆಪ್ಷನ್ ಬರಲ್ಲ ಯಾಕೆ ಯಾಕ್ ನೈತಿಕತೆ ಬರುತ್ತೆ ಬರುತ್ತಂದ್ರೆ ಪ್ರಶ್ನೆ ಸರ್ ಇದೇ ಶಿವಸೇನೆ ಈಗ ತಿರಸ್ಕಾರ ಮಾಡಿ ಹೋಗಿ ಕಾಂಗ್ರೆಸ್ ಎನ್ ಸಿ ಪಿ ಜೊತೆಗೆ ಮಾಡಿದೆ ಅದೇ ಶಿವಸೇನೆಯ ಶಾಸಕರನ್ನು ಕರ್ಕೊಂಡ್ಬಿಟ್ಟು ನಾನು ಅಧಿಕಾರ ಮಾಡ್ತೀನಿ ಅಂದ್ರೆ ಯಾವ ಶಾಸಕರು ಹೇಳ್ತಾರೆ ನನ್ನನ್ನು ಕೇಳಿ ಮಾಡ್ಲಿಲ್ಲ ಉದೌಟಾಕ್ರಸಿಯ ಆಗಬೇಕು ಅವಾಗಲೇ ಬರಬೇಕಾಗಿತ್ತು ಎರಡೂವರೆ ವರ್ಷ ಅಧಿಕಾರವನ್ನ ಯಾಕಂದ್ರೆ ಅವತ್ತು ನಮ್ಗೆ ಸಮಯ ಪಕ್ವಾಗಿಲ್ಲ ರಾಜಕಾರಣದಲ್ಲಿ ಎಲ್ಲವೂ ಸಮಯ ಎಲ್ಲ ಪಕ್ಷದಲ್ಲೇ ಬಂಡಾಯ ಹೇಳ್ಬೋದಾಗಿತ್ತಲ್ಲ ಪಕ್ಷದಲ್ಲೇ ಬಂಡಾಯ ಎದ್ದಿರೋದು ಈಗ ಈಗ ಆಯ್ತು ಎರಡೂವರೆ ವರ್ಷ ಅಧಿಕಾರ ಯು ಕಾನ್ ಡಿಸೈಡ್ ದ ಟೈಮಿಂಗ್ ಎನ್ ಸಿ ಮತ್ತು ಕಾಂಗ್ರೆಸ್ ಶಾಸಕರು ಮಂತ್ರಿಗಳು ಶಿವಸೇನೆಯ ಶಾಸಕರನ್ನ ಹೇಗೆ ನಡೆಸ್ಕೊಂಡಿದ್ದಾರೋ ನಮಗೆ ಗೊತ್ತಿಲ್ಲ ಬಟ್ ಬಿಜೆಪಿಗೆ ಕಾಂಗ್ರೆಸ್ ಶಾಸಕರ ಕೆಲ ಕಾಂಗ್ರೆಸ್ ಶಾಸಕರು ಅಥವಾ ಜೆ ಡಿ ಕೆಲವು ಶಾಸಕರು ಕಾಂಗ್ರೆಸ್ ವಿಚಾರದಲ್ಲೂ ಇದೇ ಆರೋಪ ಕರ್ನಾಟಕದಲ್ಲಿತ್ತು ಇತ್ತು ಕಾಂಗ್ರೆಸ್ಸಿನ ಮಂತ್ರಿಗಳು ಜೆ ಡಿ ನಡೆಸ್ಕೊಳ್ತಾ ಇದ್ದಿದ್ದ ರೀತಿಗೂ ಜೆ ಡಿ ನ ಮಂತ್ರಿಗಳು ಕಾಂಗ್ರೆಸ್ ಶಾಸಕರ ನಡೆಸ್ಕೊಳ್ತಾ ರೀತಿ ಸೇಮ್ ಇತ್ತು ಎನಿಥಿಂಗ್ ಕೆನ್ ಆಪನ್ ಬಟ್ ಅವ್ರು ಮಾಡೋದೇ ನೀವು ನಾವಿದ ನಿರೀಕ್ಷೆ ಮಾಡಿರಲಿಲ್ಲ ಅಂದ್ರೆ ಐದು ರಾಜ್ಯಗಳಲ್ಲಿ ಆಪರೇಷನ್ ಕಮಲ ನಡೆದು ನೀವು ಇದು ನಿರೀಕ್ಷೆ ಮಾಡಲಿಲ್ಲ ಅಂದ್ರೆ ನಿಮ್ಗೆ ನಾನು ಏನಂತ ಹೇಳ ನಿಮ್ಮನ್ನು ರಾಜಕಾರಣದಲ್ಲಿ ಸರ್ ಹಂಗಿದ್ರೆ ನಾ ಏನು ಹೇಳಿ ಹೇಳ್ರಪ್ಪ ಇದಕ್ಕೆ ರಾಬರ್ಟ್ಸ್ ಹೋಲ್ಡಿಂಗು ಮಾರ್ಷಲ್ ಅಂತೆಲ್ಲ ವೆಸ್ಟ್ ಇಂಡೀಸ್ ಬೌಲರ್ಗಳು ಇದ್ರು ಅಂತ ಕಾಲದಲ್ಲಿ ಅವನು ಬಂದಾಗ ಅವನ್ ಬೌನ್ಸರ್ ಆಗ್ತಾನೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸರ್ ಅಂದ್ರೆ ಅವ್ನು ಸ್ಪೆಷಲಿಸ್ಟೇ ಅದು ಹೊಡೆದ್ರ ಮೂತಿಕೆ ತಗೊಂಡು ಬೌನ್ಸರ್ ಆಗ್ತಿದ್ರು ಸಾರ್ ಅವ್ನ ಸ್ಪಿನ್ ಮೆಲ್ಲಿಗೆ ಹಿಂಗೆ ಆಗ್ತಾನೆ ಏನು ಕಂಡಿದ್ದೆ ಅಂದ್ರೆ ನೀವು ಅದಕ್ಕೆ ಯಾರು ಏನು ಅದಕ್ಕೆ ಆಲ್ ರೈಟ್ ಈ ಒನ್ ದೆನ್ ಬಿಜೆಪಿ ರೋಲ್ ಇದ್ದೇ ಇದೆ ಇಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಏಕನಾಥ್ ಶಿಂದೆ ಒಂದು ಕಡೆ ಹೇಳ್ತಾರೆ ಇವತ್ತು ನೀವ್ಯಾರು ಎದುರ್ಕೋಬೇಡಿ ಶಾಸಕರ ಅತಿ ದೊಡ್ಡ ಪಕ್ಷ ಪ್ರಪಂಚದ ಅತಿ ದೊಡ್ಡ ಪಕ್ಷ ಪಾಕಿಸ್ತಾನಕ್ಕೆ ಪಾಠ ಕಲಿಸಿದ ಪಕ್ಷ ನಮ್ಮ ಜೊತೆ ಇದೆ ನೀವ್ಯಾರು ಎದುರ್ಕೋಬೇಡಿ ಬಿಜೆಪಿ ಕಾಂಗ್ರೆಸ್ ಅದೆ ಪ್ರಪಂಚದ ಅತಿ ದೊಡ್ಡ ಪಕ್ಷ ಈಗ ಸದ್ಯಕ್ಕೆ ಇರುವಂತದ್ದು ಬಿಜೆಪಿನೇ ಅಲ್ಲ ಪ್ರಪಂಚದ ಅತಿ ದೊಡ್ಡ ಪಕ್ಷ ಅಂದ್ರೆ ಮೆಂಬರ್ಶಿಪ್ ಮೆಂಬರ್ಶಿಪ್ ಅಲ್ಲಿ ಅವ್ರು ಹೇಳಿರೋದ್ರಿ ನಾನಲ್ಲ ಹಾಗಾಗಿ ಬಿ ಜೆ ಪಿ ಇದೆ ರೋಲ್ ಅದರ್ವೈಸ್ ಇಟ್ಸ್ ನಾಟ್ ಪಾಸಿಬಲ್ ಈ ಲಾಜಿಸ್ಟಿಕ್ಸನ್ನ ವರ್ಕ್ ಮಾಡೋದೇನು ಸುಲಭನ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ನಡೆದಾಗ ಭಾರತೀಯ ಜನತಾ ಪಕ್ಷದ ಪಾತ್ರ ಇರಲಿಲ್ವ ಅಂತಾರೆ ಯಡಿಯೂರಪ್ಪ ನೋಡೋದು ಪಿ ಎನ್ ಕತ್ತಿದ್ದು ಯಾರ ಸಂತೋಷ ಯಾರ ಏರ್ಪೋರ್ಟಲ್ಲಿ ಓಡೋಗಿ ನಾವು ಕ್ಯಾಮ್ರಾ ಹಿಡಿಯೋಕ್ಕೆ ಹೋಗಿ ಅವ್ನು ಕಾರ್ ಅಡಿಯಲ್ಲೆಲ್ಲ ಒಳಗೆ ಹೋಗ್ಬಿಟ್ಟು ಎಲ್ಲ ಕೂತ್ಕೊಂಡು ಪರವಾಗಿ ಇದೆಲ್ಲ ನೋಡಿಲ್ವಾ ಎಕ್ಸಾಕ್ಟ್ಲಿ ಇತ್ತು ಎಮ್ ಎಲ್ ಎಮ್ ಎಲ್ ಎಗಳ ಜೊತೆ ಹೋಟೆಲ್ ಸ್ವಿಮ್ಮಿಂಗ್ ಹೊಡಿತಾ ಇದ್ದಿದ್ದು ನಾವು ನೋಡಿರಲಿಲ್ವಾ ಅವರು ಹಿಂಗೆ ಫೋಟೋ ಮತ್ತೆ ಇದೊಲೆನ್ ಶೋಲೆ ಶೋಲೆ ಟು ಕೆಜಿಎಫ್ ಒನ್ ಕೆಜಿಎಫ್ ಟು ಕಂಟಿನ್ಯೂಡ್ ಪಾರ್ಟ್ಗಳು ನಿರೀಕ್ಷೆ ಮಾಡಬೇಕಿತ್ತು ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರದವರು ಒಂದಷ್ಟು ರಿಯಾಕ್ಷನ್ ಕೊಟ್ಟಿದ್ದಾರೆ ನಲ್ವತ್ತು ಜನ ದುಡ್ಡು ಕೊಟ್ಟು ಕೊಂಡ್ಕತೀವಿ ಅಂತಂದ್ರೆ ಭ್ರಷ್ಟಾಚಾರದ ಹಣ ಅಲ್ಲ ಇದು ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥ ಬೆಳವಣಿಗೆ ಈ ಆಪರೇಷನ್ ಕಮಲ ಹುಟ್ಟಿದ್ದೇ ಬಿಜೆಪಿಯವರಿಂದ ಯಡಿಯೂರಪ್ಪ ಶುರು ಮಾಡಿದ್ರು ಎರಡು ಸಾವಿರದ ಎಂಟರಲ್ಲಿ ಅದು ಈಗ ಎಲ್ಲ ಕಡೆ ಹಬ್ಕಬಿಟ್ಟಿದೆ ರೋಗ ಆಂಟಿ ಡಿಫೆಕ್ಷನ್ ಲಾ ಇದೆಯಲ್ಲ ಟೆಂತ್ ಶೆಡ್ಯೂಲ್ ಪ್ರಜಾಪ್ರಭುತ್ವಕ್ಕೆ ಮಾರಕ ಹಂಡ್ರೆಡ್ ಪರ್ಸೆಂಟ್ ಐ ಅಗ್ರಿ ಡೌಟೇ ಇಲ್ಲ ಪ್ರಿಯಾಂಕಾ ಗಾಂಧಿ ಅವ್ರು ಹೋಗ್ಬೇಕಾಗಿತ್ತಲ್ಲ ಸರ್ ಈಗ ಅವರು ಬಿಟ್ಟು ಬೇರೆ ಕಡೆಲ್ಲ ಇವತ್ತು ಪ್ರಿಯಾಂಕಾ ಗಾಂಧಿ ಬಾಂಬೆಗೆ ಹೋದ್ರಂತೆ ಎಲ್ಲಾರು ಏನು ಸ್ಟಾರ್ಟ್ ಮಾಡ್ಕೊಂಡ್ರು ಪ್ರಿಯಾಂಕಾನೆ ಎಂಟ್ರಿ ಕೊಟ್ರು ಆ ಕಾಡಕ್ಕೆ ಜೊತೆ ಕಾಂಗ್ರೆಸ್ನ ಅವ್ರು ಅಲ್ಲಿಂದ ಇನ್ನೊಂದು ಪ್ಲೀಟ್ ಮಲ್ಡೀಸ್ ಹೋಗ್ಬಿಟ್ರಂತೆ ಅವರು ತಕ್ಕಂತ ಅಲ್ಲಿ ಹೊಡ್ದ್ರಪ್ಪ ನಡ್ ನೀರಲ್ಲಿ ಕೈ ಬಿಡ್ತಾರೆ ಕೇಳ್ರಿ ಇವರು ಇಲ್ಲಿ ನಡೀತಾ ಇದೆ ಅವ್ರು ಬಾಂಬೆ ಮೂಲಕ ಪಾರಿನ್ ಹೋಗ್ತಾರಲ್ಲಪ್ಪ ಅಂತ ಅವ್ರು ಜೋಕ್ ಮಾಡ್ತಾರೆ ಏನಿದು ಬಟ್ ಸಿದ್ದರಾಮಯ್ಯ ಹೇಳಿದ್ ಸರಿ ಪ್ರಜಾಪ್ರಭುತ್ವಕ್ಕೆ ಅದು ಮಾರಕಾನೆ ನೋ ಕೆನ್ ಸಪೋರ್ಟ್ ದಿಸ್ ಟೈಪ್ ಆಫ್ ಎಂಬತ್ತರ ದಶಕದಲ್ಲಿ ಕಾಂಗ್ರೆಸ್ ಹಿಂಗೆ ಮಾಡಿತ್ತು ಅಂತ ಹೇಳ್ತಾರಲ್ಲ ಸರ್ ಅವಾಗ ಆವಾಗ ಓಡೋಗ್ಬಿಟ್ರೆ ಇಲ್ಲ ಇದು ಆವಾಗ ಆ್ಯಂಟಿ ಡಿಪೆಕ್ಷನ್ ಲಾನೇ ಇರಲಿಲ್ಲ ಇರಲಿಲ್ಲ ಆಮೇಲೆ ಆದರೆ ಹಣದ ವಿಚಾರಕ್ಕೆ ಹೇಳೋಣ ಸಿದ್ದರಾಮಯ್ಯವ್ರು ಹೇಳಿದ್ರೆ ನಾಲ್ಕು ಆರು ಎಂಟು ಹತ್ತು ಹತ್ತು ಥರದ್ದೆಲ್ಲ ಬಂದಾಗ ಹಣ ವಿಲ್ ಪ್ಲೇ ಎ ರೋಲ್ ನಲವತ್ತ ನಾಲ್ಕರಲ್ಲಿ ಕೆಲವರ ಜೊತೆ ಹಣವೂ ಪ್ಲೇ ಮಾಡಿರ್ಬೋದು ಇಲ್ಲಿ ಬಟ್ ನಲವತ್ನಾಲ್ಕು ಇರಲ್ಲ ಆಗಿ ಹೋಗಿರುತ್ತೆ ಫ್ರಸ್ಟ್ರೇಷನ್ ಇರಲ್ಲ ಅದ್ರಲ್ಲಿ ಈ ನಲವತ್ನಾಲ್ಕರಲ್ಲೂ ಶಿಂದೆ ಕ್ಯಾಂಪಲ್ಲಿ ದುಡ್ಡಲ್ಲೇ ಇರ್ಬೋದು ಬೇಕಾರೆ ನಾನು ಇಲ್ಲ ಅಂತ ಹೇಳಲ್ಲ ಫಾರ್ ಎಕ್ಸಾಂಪಲ್ ಗುಬ್ಬಿ ಶ್ರೀನಿವಾಸ್ ನಾನು ಓಟ್ ಹಾಕಿಲ್ಲ ನಾನು ಎಸ್ಗೆ ಹಾಕಿದ್ದೀನಿ ಅಂತ ಪಾಪ ಅವರು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅವ್ರ ಪಕ್ಷದವ್ರು ಹೇಳೋದು ಕ್ರಾಸ್ ಮಾಡಿದ್ರು ಅಂತ ಮಾಡಿದ್ರು ಅಂತ ಶ್ರೀನಿವಾಸ್ ಗೌಡ್ರು ಅಷ್ಟೇ ನಾನು ಹಾಕಿದ್ದೀನಿ ಅಂತಲೇ ಅವ್ರು ಬಹಿರಂಗವಾಗಿ ಹೇಳಿದ್ರು ಒಡೆಯೂ ಕಾಲ್ ಇಟ್ಟು ದೆನ್ ಒಡೆಯೂ ಕಾಲ್ ವಿ ಕ್ಯಾನ್ ಸೇ ಆತ್ಮಸಾಕ್ಷಿಯಾಗಿ ಹಾಕಿದ್ದಾರೆ ಕಾಸಲ್ಲ ಇನ್ನೊಬ್ರು ಕಾಸ್ ರೀ ಯಾವ ಆತ್ಮ ಅಂತ ಯಾವ ಸಾಕ್ಷಿ ಅಂತೆ ಏನು ಮಾಡೋಣ ಡಿಫೈನ್ ಮಾಡೋದು ಬೇರೆ ರೀತಿ